ಕೊಡಗಿನಲ್ಲಿ ಕೆಲಸ ಮಾಡೋದು ಹಿಂದುತ್ವವೋ ಅಭಿವೃದ್ಧಿಯೋ ಕೇವಲ ಅಲ್ಪಸಂಖ್ಯಾತರನ್ನು ಓಲೈಸಿಕೊಂಡ್ರೆ ಕಾಂಗ್ರೆಸ್ಗೆ ಕಷ್ಟನಾ ಅಂತಿಮವಾಗಿ ಮತದಾರರು ಹಿಂದುತ್ವಕ್ಕೆ ಮಾತ್ರ ಬೆಲೆ ಕೊಡ್ತಾರ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ ವೀಕ್ಷಕರೇ ಇದೇ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿರುತ್ತೆ ಈ ಕರಾವಳಿ ಭಾಗ ಆಗಿರ್ಬೋದು ಚಿಕ್ಕಮಗಳೂರು ಆಗಿರಬಹುದು ಅಥವಾ ಕೊಡಗ ಆಗಿರಬಹುದು ಜನಕ್ಕೆ ಒಂದಷ್ಟು ವಿರೋಧಿಯಲ್ಲೇ ಇರುತ್ತೆ ನೋಡಿರೋದೇ ನೋಡಿರೋ ಮುಖ ಎಷ್ಟು ಸಲ ಅಂತ ಗೆಲ್ಸೋದು ಇಲ್ಲ ಈ ಸಲ ಬದಲಾಯಿಸ್ಬೇಕು ಬೇರೆಯವ್ರಿಗೆ ಅವಕಾಶ ಕೊಡಬೇಕು ಅಂತ ಯೋಚನೆ ಮಾಡ್ತಾರೆ ಅವ್ರಿಗೂ ಇರುತ್ತೆ ಬೇಸರಗಳು ಆದರೆ ಚುನಾವಣೆ ಬಂದಾಗ ಹಿಂದುತ್ವದ ಫ್ಯಾಕ್ಟ್ರಿ ವರ್ಕ್ ಆಗಿಬಿಡುತ್ತೆ ಹೋಗ್ಬಿಟ್ಟು ಬಿ ಜೆ ಪಿನ ಗೆಲ್ಲಿಸ್ಬಿಡ್ತಾರೆ ಗೆಲ್ಲಿಸ್ಬೇಡಿ ನಾವೇನು ಹೇಳ್ತಾ ಇಲ್ಲ ನಿಮ್ಮ ಮತದಾನ ನಿಮ್ಮ ಹಕ್ಕು ನೀವು ಯಾರನ್ನ ಬೇಕಾದ್ರೂ ಗೆಲ್ಲಿಸ್ಬೋದು ಆದರೆ ಈ ಬಾರಿ ಸಂಪೂರ್ಣ ಕೊಡಗಿನ ವಿಚಾರಕ್ಕೆ ಬಂದರೆ ಎರಡು ವಿಧಾನಸಭಾ ಕ್ಷೇತ್ರ ಒಂದು ಮಡಿಕೇರಿ ಮತ್ತೊಂದು ವಿರಾಜ್ಪೇಟೆ ಮಡಿಕೇರಿಗೆ ಬಂದರೆ ಅಪ್ಪ ಅಲ್ಲಿ ಶಾಸಕರಾಗಿದ್ದಾರೆ ವಿರಾಜ್ಪೇಟೆಯಲ್ಲಿ ಕೆ ಜಿ ಬೋಪಾಯಿ ಅವರು ಶಾಸಕರಾಗಿದ್ದಾರೆ ಹಂಗನ್ಬಿಟ್ಟು ಅವರಿಬ್ಬರು ವಿರುದ್ಧವಾದ ಅಲೆ ಇದೆಯಾ ಜನ ಹೇಳಬೇಕು ಒಂದಷ್ಟು ಬಿ ಜೆ ಪಿಗರೇ ಅವರನ್ನು ವಿರೋಧಿಸ್ತಾರೆ ಒಂದಷ್ಟು ಮತದಾರರು ಅವರನ್ನು ವಿರೋಧಿಸ್ತಾರೆ ನಮಗೆ ಪಕ್ಷವಾಗಿ ಬಿ ಜೆ ಪಿ ಬೇಕು ಅದರ ವ್ಯಕ್ತಿಯಾಗಿ ಬದಲಾಯಿಸಿ ನಾವು ಬಿ ಜೆ ಪಿ ಪರವಾಗಿ ಇದ್ದೀವಿ ನಾವು ಬಿ ಜೆ ಪಿಗೆ ಓಟ್ ಹಾಕ್ತೀವಿ ನಮಗೇನಿಲ್ಲ ನಮ್ಮ ಬಿ ಜೆ ಪಿ ನಮ್ಮ ಪಕ್ಷ ಹಿಂದುತ್ವ ನಮಗೆ ನಮಗೆ ಹಿಂದುತ್ವ ಮುಖ್ಯ ಆದರೆ ಒಂದಷ್ಟು ಬೇರೆಯವ್ರಿಗೆ ಅವಕಾಶ ಕೊಡಿ ಓಕೆ ಕೆ ಜಿ ಬೋಪಾಯಿ ಅವ್ರ ವಿಚಾರದಲ್ಲಿ ಚರ್ಚೆ ಆಗ್ತಾ ಇದೆ ಅವ್ರು ಈ ಸಲ ಅವ್ರಿಗೆ ಟಿಕೆಟ್ ಸಿಗುತ್ತಾ ಇಲ್ವೋ ಗುಜರಾತ್ ಫಾರ್ಮುಲಾ ಬಂದರೆ ಅಂತ ಅವರು ಏನು ನನಗೆ ಟಿಕೆಟ್ ಬೇಕಂತ ಕುಂತ್ಕೊಂಡಿಲ್ಲ ಕೊಡಿ ಬೇರೆಯವ್ರಿಗೆ ಅವಕಾಶ ಕೊಡಿ ನಾವು ನಿಂತು ಗೆಲ್ಲಿಸ್ತೀವಿ ಅನ್ನೋ ಅವ್ರ ಮನೋಭಾವ ಇದೆ ಅವ್ರಿಗೆ ಆದರೆ ಮಡಿಕೇರಿ ವಿಚಾರಕ್ಕೆ ಬಂದರೆ ಅಪ್ಪಚ್ಚೂರನ್ನು ಜನ ಅಷ್ಟು ಸುಲಭವಾಗಿ ಬಿಟ್ಕೊಡ್ತಾರ ಗೊತ್ತಿಲ್ಲ ಇದೇ ಕಾರಣಕ್ಕಾಗಿ ಅಲ್ಲಿ ಕಾಂಗ್ರೆಸ್ನಿಂದ ಮಂತರ್ಗೌಡ ವಾಲೆ ಮಂಜು ಅವ್ರ ಮಗ ಅರ್ಕಲ್ಗೂಡು ಮಂಜು ಅವ್ರ ಮಗ ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಏನೋ ಅವ್ರ ಶಾಸಕರಾಗೋರ ಇಲ್ಲ ವಿಧಾನ ಪರಿಷತ್ ಚುನಾವಣೆಯನ್ನು ಸೋತ್ರ ಕೂಡ ಕ್ಷೇತ್ರದಲ್ಲಿ ಇದ್ಬಿಟ್ಟು ಜನರ ಜೊತೆ ಬೆರೀತಾ ಇದ್ದಾರೆ ಹೀಗಾಗಿ ಮಂತರ್ಗೌಡ ಅವ್ರಿಗೆ ಅವಕಾಶನಾ ಹೌದು ಏ ಕೇಳೋರು ಹೇಳ್ತಾರೆ ನಮಗೆ ಬಿ ಜೆ ಬಿಜೆಪಿ ಸಾಕಾಗೋಗಿದೆ ನಮಗೆ ನೋಡಿ ನೋಡಿ ಸಾಕಾಗಿದೆ ಜನನ ಈ ಸಲ ಬದಲಾವಣೆ ಬಯಸ್ತೀವಿ ಅಂತಾರೆ ಆದರೆ ನಿಜಕ್ಕೂ ಮನಸ್ಫೂರ್ತಿಯಿಂದ ಹೋಗಿ ಬೇರೆ ಪಕ್ಷದ ಅಭ್ಯರ್ಥಿಗೆ ಮತವನ್ನು ಹಾಕಿ ಗೆಲ್ಲಿಸ್ಬೇಕಾ ಅನ್ನೋ ಧೈರ್ಯ ಸಾಕಷ್ಟು ಕ್ಷೇತ್ರಗಳಲ್ಲಿ ಜನರಿಗೆ ಗೊಂದಲ ಏನು ಮಾಡೋದು ಯಾರನ್ನ ಗೆಲ್ಲಿಸ್ಬಿಟ್ಟು ಏನು ಮಾಡೋದು ಅಲ್ಲಿ ನೋಡ್ರಿ ಮೋದಿ ಬರ್ತಾರೆ ಇಲ್ಲಿ ಸ್ಟೇಟಲ್ಲಿ ಬಿ ಜೆ ಪಿ ಬರಬೇಕು ಅಂತಿದೆ ನಾವಿಲ್ಲಿ ಇಲ್ಲಿ ಯಾರನ್ನ ಗೆಲ್ಲಿಸ್ಬಿಟ್ಟು ಏನು ಮಾಡೋದು ಅಂತ ಒಂದಷ್ಟು ಕನ್ಫ್ಯೂಷನ್ಸು ಇದೇ ರೀತಿ ವಿರಾಜ್ಪೇಟೆ ವಿಚಾರಕ್ಕೆ ಬರೋದಾದರೆ ಕೆ ಜಿ ಬೊಪಾಯಿ ಅವರ ಪರವಾಗಿ ಮತ್ತೊಬ್ಬರು ಅಂದರೆ ರವಿ ಕುಶಾಲಪ್ಪ ಹೆಸರು ಕೇಳಿ ಬರ್ತಾ ಇದೆ ಅವ್ರಿಗೆ ಅವಕಾಶ ಸಿಗ್ಬೋದು ಅನ್ನೋ ಚರ್ಚೆ ನಡೀತಾ ಇದೆ ಕೆ ಜಿ ಬೋಪಾಯ್ ಅವರು ಅದಕ್ಕೆ ಓಕೆ ಅಂತಾರೆ ಏನಿಲ್ಲ ಯಾರು ಬಿಜೆಪಿ ಯಾರನ್ನಾರು ನಿಲ್ಲಿಸ್ಬಿಟ್ಟು ಸಪೋರ್ಟ್ ಮಾಡ್ಯಾರು ಮಾಡಲೇಬೇಕು ಮಾಡೇ ಮಾಡ್ತಾರೆ ಅಲ್ಲಿ ಕಾಂಗ್ರೆಸ್ ವಿಚಾರಕ್ಕೆ ಬಂದರೆ ಎ ಎಸ್ ಪೊನ್ನಣ್ಣ ಆಯಿತಾ ಎ ಕೆ ಸುಬ್ಬಯ್ಯ ಅವರ ಮಗ ಅವರು ಕೂಡ ಕೊಡವ ಪರವಾದ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದಾರೆ ಕಾಂಗ್ರೆಸ್ ಅಲ್ಲಿದ್ದರೂ ಕೂಡ ವಕೀಲರಾಗಿ ಏಕೆಂದರೆ ಕೊಡಗಿನಲ್ಲಿ ಅರೆಭಾಷೆ ಕೊಡವ ಮತ್ತು ಪಕ್ಕಾ ಕೂರ್ಗಿ ಅಂತ ಎರಡು ಕಮ್ಯುನಿಟಿ ಇದೆ ಅಲ್ಲಿ ಸಾಕಷ್ಟು ವಿರಾಜ್ಪೇಟೆ ಕ್ಷೇತ್ರಕ್ಕೆ ಬಂದರೆ ಕೂರ್ಗಿಗಳು ಏನು ಕೊಡವ ಸಮಾಜದವರು ಜಾಸ್ತಿ ಇರೋದರಿಂದ ಅದು ಎ ಎಸ್ ಪೊನ್ನಾಣಗೆ ಅಡ್ವಾಂಟೇಜು ಎ ಎಸ್ ಪೊನ್ನಣ್ಣ ಕೂಡ ಕೊಡವ ಆಗಿರೋದ್ರಿಂದ ಕೊಡವರ ಒಂದಷ್ಟು ಬೇಡಿಕೆಗಳು ಕೊಡವರ ಒಂದಷ್ಟು ಸಂಘಟನೆಗಳಿಗಾಗಿ ಅವರು ಹೋರಾಟವನ್ನು ಮಾಡಿದ್ದಾರೆ ಕೆ ಹೈಕೋರ್ಟ್ ಮಟ್ಟದಲ್ಲಿ ಸುಪ್ರೀಂ ಕೋರ್ಟ್ ಮಟ್ಟದಲ್ಲಿ ಹೋರಾಟ ಮಾಡಿ ಹೀಗಾಗಿ ಅವರು ಪರವಾಗಿ ಒಂದಷ್ಟು ಅಲೆ ಇದೆ ಹಂಗಂದ್ಬಿಟ್ಟು ಎಲ್ಲ ಹೋಗ್ಬಿಟ್ಟು ಎ ಎಸ್ ಪೊನ್ನಣ್ಣ ಅವ್ರಿಗೆ ಓಟ್ ಹಾಕ್ತಾರಾ ವ್ಯಕ್ತಿ ಬಿಟ್ಬಿಡಿ ಕಾಂಗ್ರೆಸ್ಗೆ ಓಟ್ ಆಗ್ತಾರ ಹಿಂದುತ್ವ ಫ್ಯಾಕ್ಟ್ರಿ ವರ್ಕ್ ಆಗುತ್ತೆ ಯಾಕೆ ಈ ವಿಚಾರವನ್ನು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ ನಾವು ಬಿ ಜೆ ಪಿ ವಿರೋಧಿ ಅಲ್ಲ ಕಾಂಗ್ರೆಸ್ ಪರ ಅಲ್ಲ ಜೆ ಡಿ ಎಸ್ ಪರ ಅಲ್ಲ ರಣದೀಪ್ ಸುರ್ಜೇವಾಲಾ ಅವರು ಇತ್ತೀಚೆಗಷ್ಟೇ ಕೊಡುಗೆ ಹೋಗಿದ್ರು ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶವನ್ನು ನಡೆಸಿದ್ರು ಜನ ಬೆಂಬಲ ಅಷ್ಟಾಗಿ ಇರಲಿಲ್ಲ ಎ ಎಸ್ ಪೊನ್ನಣ್ಣ ಅವರು ಇತ್ತೀಚೆಗಷ್ಟೇ ಒಂದು ಬೈಕ್ ರ್ಯಾಲಿಯನ್ನು ಮಾಡಿದ್ರು ಅಲ್ಲಿ ಒಂದಷ್ಟು ಮುಸ್ಲಿಂ ಸಮುದಾಯದ ಏನೊಂದು ಯುವಕರಾಗಿರ್ಬೋದು ಮತದಾರರಾಗಿರ್ಬೋದು ಅವ್ರ ಹಿಂದೆ ಬೈಕ್ ರ್ಯಾಲಿ ಮತ್ತೊಂದು ಮಾಡೋರು ಬಿಟ್ರೆ ಕಾಂಗ್ರೆಸ್ ಪಕ್ಷದ ಹಿಂದೆ ಸಂಪೂರ್ಣವಾಗಿ ಹಿಂದೂಗಳು ಹೋಗ್ತಾ ಇದ್ದಾರೆ ಅನ್ನೋ ವಾತಾವರಣ ಕೊಡಗಿನಲ್ಲಿ ಅಷ್ಟಾಗಿ ಇಲ್ಲ ಹೀಗಾಗಿ ನಮಗೆ ಕೆ ಜಿ ಬೋಪಾಯನ ನೋಡಿ ಸಾಕಾಯಿತು ನಮ್ಗೆ ಅಪ್ಪ ಚುರಂಜನ ನೋಡ್ ಅನ್ನೋರು ಕೂಡ ಕೊನೆಗೋಗಿ ಬಿ ಜೆ ಪಿಗೆ ವೋಟ್ ಹಾಕ್ತಾರಾ ಅನ್ನೋ ಚರ್ಚೆ ಶುರು ಆಗಿದೆ ಯಾರಿಗಾರು ವೋಟ್ ಹಾಕಿ ಯಾರನ್ನಾರು ಗೆಲ್ಸಿ ಮಂಥರ್ಗೌಡ ಹೆಸರು ಕೇಳಿ ಬರ್ತಾ ಇದೆ ಮಡಿಕೇರಿಲಿ ಎಸ್ ಪೊನ್ನಣ್ಣ ಹೆಸರು ಕೇಳಿ ಬರ್ತಾ ಇದೆ ವಿರಾಜಪೇಟೆಯಲ್ಲಿ ಒಂದಷ್ಟು ಬದಲಾವಣೆ ಬೇಕು ಅಂತ ಬಯಸೋರು ಬದಲಾವಣೆ ಮಾಡ್ಬೋದು ಅದು ನಿಮಗೆ ಬಿಟ್ಟವರ ವಿಚಾರ ಅಂತಿಮವಾಗಿ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅನ್ನೋದು ನೀವು ಆಯ್ಕೆ ಮಾಡಬೇಕು ಹೀಗಾಗಿ ಕೊಡಗಿನ ವಿರಾಜ್ಪೇಟೆ ಮತ್ತು ಮಡಿಕೇರಿ ಎರಡೂ ವಿಧಾನಸಭಾ ಕ್ಷೇತ್ರಗಳ ಮತದಾರರನ್ನು ನೀವಾಗಿದ್ದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಏನು ಕೆಲಸ ಆಗಿದೆ ಏನು ಕೆಲಸ ಆಗಿಲ್ಲ ಲಿಸ್ಟ್ ಮಾಡ್ಕೊಳ್ಳಿ ಎಷ್ಟು ಸಲ ಗೆಲ್ಲಿಸ್ಕೊ ಬಂದಿದ್ದೀವಿ ನಮ್ಮ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಡೆವಲಪ್ ಆಗೌಟ್ ಕೊಡಗಿನಲ್ಲಿ ನೈಸರ್ಗಿಕವಾಗಿ ವ್ಯತ್ಯಾಸಗಳಿದ್ದರೂ ಕೂಡ ಆಗಬೇಕಾದ ಕೆಲಸಗಳು ಆಗಿದೆಯಾ ಲಿಸ್ಟ್ ಮಾಡ್ಕೊಳ್ಳಿ ಇಲ್ಲ ಬದಲಾಯಿಸ್ಬೇಕಾ ನೀವು ತೀರ್ಮಾನ ಮಾಡಿ ನಿಮಗೆ ಬಿಟ್ಟ ವಿಚಾರ ವೀಕ್ಷಕರೇ ನೀವು ಕೊಡಗಿನ ವಿರಾಜ್ಪೇಟೆ ಮತ್ತು ಮಡಿಕೇರಿ ವಿಧಾನಸಭಾ ಕ್ಷೇತ್ರಗಳ ಮತದಾರರಾಗಿದ್ದಲ್ಲಿ ನಿಮಗೆ ಶಾಸಕರು ಯಾರಾಗ್ಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನ ತಿಳಿಸಿ ಧನ್ಯವಾದಗಳು ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ಮದೊಂದು ಮನವೇ ಅರ್ಹರನ್ನ ಈ ಸಲ ವಿಧಾನಸೌಧಕ್ಕೆ ಕಳಿಸ್ಕೊಡಿ ಅದು ಯಾವ ಬೇಕಾರಾಗಲಿ ಪಕ್ಷ ಬಿಟ್ಬಿಡಿ ಜಾತಿ ಬಿಟ್ಬಿಡಿ ವ್ಯಕ್ತಿ ಆಗಲಿ ಇಷ್ಟ ಮಾಡ್ಕೊಳ್ಳಿ ಈ ವ್ಯಕ್ತಿ ನಮ್ಮ ಜೊತೆ ಇದ್ದ ಕೆಲಸ ಮಾಡ್ತಾನೆ ಈ ವ್ಯಕ್ತಿಯನ್ನ ಗೆಲ್ಲಿಸಿದ್ರೆ ನಮ್ಗೆ ಒಳ್ಳೆದಾಗುತ್ತೆ ಅನ್ನೋ ಮನೋಭಾವದಿಂದ ಯಾರು ಸೂಕ್ತ ಅಭ್ಯರ್ಥಿ ಅವರನ್ನು ವಿಧಾನಸೌಧಕ್ಕೆ ವಿಧಾನಸೌಧಕ್ಕೆ ಕಳಿಸ್ಕೊಡಿ ಅಂತ ಹೇಳ್ತೀವಿ ಧನ್ಯವಾದಗಳು ವೀಕ್ಷಕರೇ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ